ಹೊಸ ಪ್ರಾಜೆಕ್ಟ್ ಇಲ್ಲಿ ಮೊದಲು ನಡೆತಿದ್ದ ಪ್ರಾಜೆಕ್ಟ್ ಪೆಂಡಿಂಗ್ ಇವೆ ಅವೆಲ್ಲ ರಾಘವ್ ಸರ್ ಇದ್ದಾಗ ಇನ್ನು ಮುಂದೆ ರಾಘವನ ಹೆಸರು ಈ ಆಫೀಸ್ ಅಲ್ಲಿ ಯಾರ್ ಬಾಯಲ್ಲೂ ಬರಬಾರದು ಎಲ್ಲರೂ ಯಾರಿಗೆ ಹೀಗೆ ನಮಸ್ಕಾರ ಮಾಡ್ತಿದ್ದಾರೆ ಹೇಗಿದ್ದೀರಾ ಸರ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಸರ್ ಸರ್ ನಂಗೆ ನಂಬೋಕೆ ಆಗ್ತಿಲ್ಲ ನಿಮ್ಮನ್ನು ನೋಡ್ತಾ ಇದ್ರೆ ಕನ್ಸು ಕಾಣ್ತಿದ್ದೀನೇನೋ ಅನ್ನಿಸ್ತಿದೆ ನಂಗೆ ಆಗ್ತಿರೋ ಖುಷಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಸರ್ ಇಷ್ಟು ದಿನ ನೀವು ಆಫೀಸಿಗೆ ಬರೋದ ನಾವೆಲ್ಲ ಅನಾಥವಾಗಿದ್ವಿ ಸರ್ ಇವತ್ತು ನಿಮ್ಮನ್ನು ನೋಡಿದ ತಕ್ಷಣ ಯಾವತ್ತೋ ಕಳೆದೋಗಿರೋ ಖುಷಿ ಮತ್ತೆ ಸಿಕ್ತಂಗಾಯ್ತು ನೀವೆಲ್ಲ ನನ್ನ ಮೇಲಿರೋ ಅಭಿಮಾನಕ್ಕೆ ನಾನು ಬದುಕಿರೋವರೆಗೂ ಋಣಿಯಾಗಿರ್ತೀನಿ ಮತ್ತೆ ನೀವು ಕಾರ್ ಡೆಲಿವರಿ ಕೊಟ್ಟು ಪೇಮೆಂಟ್ ಒಳಗೆ ಬಂದೆ ಸರ್ ನೀವೇ ಕೆಲಸ ಮಾಡ್ತಾ ಇದ್ದೀರಾ ಏನು ಮಾಡೋಕ್ಕಾಗಲ್ಲಪ್ಪ ಬಂದಿದ್ದಾನೆ ಇವರೆಲ್ಲ ಅವ್ನ ಸುತ್ತ ನಿಂತ್ಕೊಂಡು ಏನ್ ಮಾತಾಡ್ತಿದ್ದಾರೆ ಹಾಗೆಲ್ಲ ಸುಮ್ಮನೆ ಆಫೀಸ್ವರೆಗೂ ಬರೋನಲ್ಲ ಬಂದಿದ್ದಾನೆ ಅಂದ್ರೆ ಏನೋ ಬಲವಾದ ಕಾರಣನೇ ಇಟ್ಕೊಂಡು ಬಂದಿರ್ತಾನೆ ಅದೇನು ಅಂತ ತಿಳ್ಕೊಡಿ ಮೇ ಐ ಕಮಿಂಗ್ ಮೇಡಮ್ ಏನು ಮೇಡಮ್ ಕರೆದ್ರಲ್ಲ ಆಫೀಸ್ ಅವರ್ಸಲ್ಲಿ ಎಲ್ಲರೂ ಗುಂಪು ಸೇರ್ಕೊಂಡು ಏನು ಮಾಡ್ತಿದ್ದೀರಾ ಅದು ಮೇಡಮ್ ಬಾಸ್ ಬಂದಿದ್ದಾರೆ ಏಯ್ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡು ಈ ಆಫೀಸ್ಗೆ ಇರೋದು ಒಬ್ಳೆ ಬಾಸ್ ಅದು ಈ ಮೀರಾ ಯಾಕೆ बात होता सॉरी मैडम ಅದು ರಾಘವ್ ಸರ್ ಬಂದಿದ್ದಾರೆ ಸಾಕು ಯಾಕೆ ಬಂದಿದ್ದಾರೆ ಮೇಡಮ್ ಅದು ಗ್ಯಾರೇಜ್ ಇಂದ ನಿಮ್ಮ ಕಾರ್ ಕೊಟ್ಟು ಹೋಗಿ ಬಂದಿದ್ದಾರೆ ಮೇಡಮ್ ಗ್ಯಾರೇಜಿಂದ ಬಂದಿದ್ದಾನೆ ವರ್ಕೌಟ್ ಆಗ್ತಾ ಇಲ್ಲ ಪರವಾಗಿಲ್ಲ ಹೆಂಡತಿ ಕೆಟ್ಟೋಗಿರೋ ಲೈಫ್ ಸರಿ ಮಾಡ್ತಾ ಇದ್ದಾಳೆ ಗಂಡ ಕೆಟ್ಟೋಗಿರೋ ಕಾರ್ ರಿಪೇರಿ ಮಾಡ್ತಿದ್ದಾನೆ ಜೋಡಿ ಸೂಪರ್ ಆಗಿದೆ ಓಕೆ ಫೈನ್ ಅವನನ್ನ ಒಳಗೆ ಕಳಿಸು ಹಾಗೆ ನೀವೆಲ್ಲ ಹರಟೆ ಹೊಡೆಯೋದು ಬಿಟ್ಟು ಕೆಲಸದ ಕಡೆ ಗಮನ ಕೊಡಿ ಮೇಡಮ್ ಅದು ಕಾರ್ಕಿ ಕೊಟ್ಟು ನಿಮಗೆ ಕೊಡೋದಕ್ಕೆ ಹೇಳಿದ್ರು ಏಯ್ ನಿನಗಿಲ್ಲಿ ಸಂಬಳ ಕೊಡ್ತಾ ಇರೋದು ನಾನು ಹೇಳ್ದಾಗ ಕೇಳೋದಕ್ಕೆ ಮಾತ್ರ ಎಕ್ಸ್ಟ್ರಾ ಎಲ್ಲ ಮಾಡೋದಕ್ಕೆ ಹೋಗಬೇಡ ಹೋಗಲಿಲ್ಲ ಸರಿ ಸರ್ ಒಂದು ನಿಮಿಷ. ಏನಾಯಿತು ಸರ್? ಅದು ಮೇಡಮ್ ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಕರೀತಿದ್ದ ಸರ್. ಇಷ್ಟೊತ್ತಾದರೂ ಯಾಕೆ ಹಾವು ಪುಸ್ಕೊಡ್ತಿಲ್ಲ ಅಂತ ಅಂದ್ಕೊಂಡೆ. ಆದರೆ ಇವಾಗ ನಾನು ಕರಿತಿದ್ಯಾ, ಮಾಡ್ತೀನಿ ತಾಳು. ಸರಿ ತೊಳಿ ಸರ್. ಕೆಲಸದವ್ರಿಗೆಲ್ಲ ಜಾಸ್ತಿ ಮರ್ಯಾದೆ ಕೊಡೋ ಅವಶ್ಯಕತೆ ಇಲ್ಲ. ಕೂತ್ಕೊಳ್ಳಿ. ಬರಬೇಕು ರಾಘವ್ ಅವರು. ಸಾರಿ ಮೆಕ್ಯಾನಿಕ್ ರಾಘವ್. ಏನು ಹಳೆದೆಲ್ಲ ನೆನಪಾಗ್ತಿದ್ಯಾ? ಆಗ್ಲೇಬೇಕು, ಇನ್ಮೇಲೆ ನೀನು ಅಷ್ಟರಲ್ಲೇ ಸುಖ ಪಡ್ಬೇಕು. ನೋಡ್ದ್ಯಾ ಈ ವಿದ್ಯಾಟನ? ನೀನು ತಗೊಂಡಿದ್ದ ಕಾರ್ನ ನೀನೇ ರಿಪೇರಿ ಮಾಡಿಕೊಂಡು ನನ್ನ ಮುಂದೆ ನಿಂತ್ಕೊಂಡು ಬಿಲ್ ಕೊಡು ಅಂತ ಕೇಳ್ಕೊಳ್ಳೋದಕ್ಕೆ ಬಂದಿದ್ಯಾ? ಇದು ಇದು ಮೀರಾ ಕೆಪಾಸಿಟಿ ಅಂದ್ರೆ? ಯಾಕೆ ಮೆಕ್ಯಾನಿಕ್ ಅಂತ ಹೇಳ್ಕೊಡೋದಕ್ಕೆ ನಾಚಿಕೆ ಆಗ್ತಿದ್ಯಾ? ನಾನು ಮಾಡ್ತಿರೋ ಕೆಲಸದ ಬಗ್ಗೆ ಹೇಳ್ಕೊಳಕ್ಕೆ ನನಗೆ ಯಾವ ನಾಚಿಕೆನಿಲ್ಲ. ಯಾಕೆಂದರೆ ಕುಳ್ಳೆನರ್ ಈ ಥರ ಹೊಂಚು ಹಾಕಿ ಇನ್ನೊಬ್ರು ಮನೆ ಹಾಳು ಮಾಡ್ತಿಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ದೀನಿ. ಅಬ್ಬಾಬಾಬಾಬಾ, ಏನು ಪೊಗರು! ಇಷ್ಟೆಲ್ಲ ಆದರೂ ಇನ್ನು ದಿಮಾಕು ಏನು ಕಡಿಮೆ? ಅದೇನೋ ಹೇಳ್ತಾರಲ್ಲ, ಕೈಲಾಗ್ದಿರೋನು ಮೈ ಪರ್ಚ್ಕೊಂಡ ಅಂತ ಹಾಗಿದೆ. ನಿನ್ ಹೆಂಡತಿ ದೊಡ್ಡದಾಗ ಅದೇನೋ ಹೇಳ್ತಾ ಇತ್ತು, ಇದೆಲ್ಲ ನೀನ್ ಕಟ್ಟಿರೋ ಸಾಮ್ರಾಜ್ಯ ಅಂತ. ನೋಡಿಗ, ನಿನ್ನ ಸಾಮ್ರಾಜ್ಯದಲ್ಲಿ ನಿನ್ನ ಚೇರ್ ಮೇಲೆ ನಿನ್ನ ಮುಂದೆನೆ ನಾನು ಹೇಗ್ ಮೆರಿತಾ ಇದ್ದೀನಿ ಅಂತ. ಗೆದ್ಲುಗಳು ಕಷ್ಟಪಟ್ಟು ಕಟ್ಟಿರೋ ಹುದ್ದಕ್ಕೆ ಬಂದು ಸೇರ್ಕೊಂಡ್ರೋ ಹಾವ್ ನೀನು. ಈಗ ಹುತ್ತಾ ಇಲ್ಲ ನಂದೇ ಅಂತ ಮೆರಿಬೇಡ. ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಒಂದು ಸಲ ಹುತ್ತ ಬಿದ್ದೋದ್ರೆ ಅದನ್ನ ಕಟ್ಟೋಕೆ ಹಾವಿಂದ ಯಾವತ್ತೂ ಸಾಧ್ಯ ಇಲ್ಲ. ಆದ್ರೆ ಗೆದ್ಲುಗಳು ಹಾಗಲ್ಲ, ಒಂದು ಸಣ್ಣ ಜಾಗ ಸಿಕ್ಕರೆ ಸಾಕು, ಅಲ್ಲೇ ಒಂದು ಸುಂದರವಾದ ಹುತ್ತ ಕಟ್ಟುತ್ತೆ. ಒಂದು ಸಲ ಕಂಪ್ನಿ ಕಟ್ಟಿ ಈ ಹಂತಕ್ಕೆ ತಂದಿರೋನ್ಗೆ ಇನ್ನೊಂದು ಕಂಪ್ನಿ ಕಟ್ಟೋದು ದೊಡ್ಡ ವಿಷಯ ಏನಲ್ಲ. ಇರಬಹುದು ಮಿಸ್ಟರ್ ರಾಘವ್, ಸಾಮ್ರಾಜ್ಯನ ಯಾರು ಕಟ್ತಾರೆ ಅನ್ನೋದಲ್ಲ ಮುಖ್ಯ, ಯಾರು ಆಡ್ತಾರೆ ಅನ್ನೋದು ಮುಖ್ಯ. ನಿನ್ ತರ ದುರಹಂಕಾರದ ಸಾಮ್ರಾಜ್ಯ ಕಟ್ತೀನಿ ಅಂತ ಮೆರೆದೋರಲ್ಲ ಏನೇನಾಗೋದ್ರು. ಮೀರಾ, ತುಂಬಾ ಕಷ್ಟಪಟ್ಟು ಮೇಲೆ ಬಂದ ವ್ಯಕ್ತಿಯೊಬ್ರು ಒಂದು ಮಾತು ಹೇಳಿದ್ರು, ಗೆಲುವಿನ ಅಹಂನ ತಲೆಗೆ ತಗೊಂಬಾರ್ದು, ಉಳಿಯಲ್ಲ. ಹಾಗೆ ಸೋಲಿನವನ್ನ ಮನ್ಸಿಗೆ ಹಾಕೊಂಬಾರ್ದು, ಮತ್ತೆ ಬೆಳೆಯಲ್ಲ ಅಂತ. ಅದನ್ನ ನೀನು ತಿಳ್ಕೊ. ಎಷ್ಟೇ ಕಷ್ಟ ಬಂದರೂ ಧೈರ್ಯವಾಗಿ ನ್ಯಾಯವಾದ ದಾರಿ ನಡೀತೀನಿ ಹೊರತು ಈ ಇನ್ನು ಹಾಗೆ ಅನ್ಯಾಯ ದಾರಿ ಯಾವತ್ತೂ ಹಿಡಿಯಲ್ಲ. ಸೇಮ್ ಡೈಲಾಗ್. ನಿನ್ನ ಹೆಂಡ್ತಿನೂ ಇದೇ ತರ ಮಾತಾಡ್ತಿದ್ರು, ಈಗ ನೀನು ಅದನ್ನೇ ಮಾತಾಡ್ತಿದ್ಯಾ? ಅದನ್ನ ಬಿಟ್ಟು ಹೊಸದಾಗಿ ಏನಾದರೂ ಇದ್ರೆ ಹೇಳು. ಹೇಳ್ತಿರೋದನ್ನೇ ಸರಿಯಾಗಿ ಅರ್ಥ ಮಾಡ್ಕೊಳ್ದಿರೋ ನಿನಗೆ ಹೊಸದಾಗಿ ಬೇರೆ ಹೇಳ್ಬೇಕಾ? ಹಿಸ್ಟ್ರಿ ರಿಪೀಟ್ಸ್. ಹಾಗಾದಾಗಲ್ಲ ಗೊತ್ತಾಗಿರೋದೊಂದೇ, ಅಧರ್ಮ ಸೋಲುತ್ತೆ, ಧರ್ಮ ಗೆಲ್ಲುತ್ತೆ. ನಿರಾ, ತುಂಬ ಅಹಂಕಾರದಿ ಮೆರಿಬೇಡ, ಜಾಸ್ತಿ ದಿನ ಉಳಿಯಲ್ಲ. ಹೇಳ್ತಿದ್ದೀನಿ ಅರ್ಥ ಮಾಡ್ಕೊ, ಇಲ್ಲ ಅಂದ್ರೆ ನನ್ನೇ ಹೇಳಿಸಿದ್ಯಾ ಮೀರಾ? ಈ ಕಂಪ್ನಿ ಕಟ್ಟಕ್ಕಿಂತ ಮುಂಚೆ ನಾನು ಇದೇ ಪರಿಸ್ಥಿತಿಲಿದ್ದೆ. ನನ್ನ ಪರಿಶ್ರಮದಿಂದ ಇವತ್ತು ಈ ಕಂಪ್ನಿ ಕಟ್ಟಿದ್ದೀನಿ. ನೋಡೋ, ನಾನು ಮನಸ್ಸು ಮಾಡಿದ್ರೆ ನಿನಗಿಂತ ಎತ್ತರ ಬೆಳಿತೀನಿ, ಇದಕ್ಕಿಂತ ದೊಡ್ಡ ಕಂಪ್ನಿ ಕಟ್ತೀನಿ. ನೋಡಿದ್ಯಾ, ನಿನಗೆ ಗೊತ್ತಿಲ್ದಿರೋ ಹಾಗೆ ನೀನ್ ಕೂತಿರೋ ಕುರ್ಚಿ ಬಿಟ್ಟು ಹೇಳೋ ಪರಿಸ್ಥಿತಿ ಹೇಗ್ ಬಂತು ಅಂತ. ಒಂದು ಮಾತು ಹೇಳ್ತೀನಿ ಕೇಳಿಸ್ಕೋ, ಮೊದಲು ನೀನ್ ಕೂತಿರೋ ಕುರ್ಚಿ ನೋಡಿಸ್ಕೋ. ಇದೇ ರೀತಿ ದುರಹಂಕಾರದಲ್ಲಿ ಮೆರೆದ್ರೆ ನೀನ್ ಎಲ್ಲೂ ಕಳೆದೋಗ್ತದೆ, ನಿನಗೆ ಗೊತ್ತಿಲ್ಲ. ಏಯ್, ನನ್ನ ಮಾತು ಮುಗ್ದಿಲ್ಲ. ಇವತ್ತು ಚಾಲೆಂಜ್ ಮಾಡ್ತೀನಿ ಕೇಳೆ, ಮತ್ತೆ ಲಕ್ಷ್ಮಿ ಹೆಸರಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿ ಶುರು ಮಾಡ್ತೀನಿ. ನಿನಗಿಂತ ಎತ್ತರವಾಗಿ ಬೆಳಿತೀನಿ. ಅದನ್ನ ನೀ ನೋಡಿ ಎದೆ ಹೊಡ್ಕೊಂಡು ಸಾಯ್ಬೇಕು. ಅದನ್ನ ನಾನು ನೋಡೇ ನೋಡ್ತೀನಿ. ಕನಸು ಕಾಣ್ತಾ ಇದೀಯಾ? ನಾನು ಆಳ್ತಾ ಇರೋ ಸಾಮ್ರಾಜ್ಯದಲ್ಲಿ ನನ್ನ ಜೊತೆ ಜನ ಇದ್ದಾರೆ, ನಿಮ್ ಜೊತೆ ಯಾರಿದ್ದಾರೆ? ಏಯ್, ನಿನ್ನವರು ಅಂತ ಯಾರು ತಿಳ್ಕೊಂಡಿದ್ಯಾ? ಇವ್ರು ಯಾರು ನಿನ್ನವರಲ್ಲ. ಇವರೆಲ್ಲ ನನ್ನ ಪ್ರೀತಿ ಕಟ್ಟಿಬಿದ್ದು ಬಂದು ಕೆಲಸ ಮಾಡ್ತಿರೋರು. ದುರಹಂಕಾರ ಅನ್ನೋದು ನಿನ್ನ ನೆತ್ತಿಗೇರಿರ್ಬೇಕಾದ್ರೆ ಇದೆಲ್ಲ ಎಲ್ಲೇ ಗೊತ್ತಾಗುತ್ತೆ ನಿನಗೆ. ಇವರೆಲ್ಲ ನೀನ್ ಬಂದಾಗ ಹೇಗ್ ರಿಯಾಕ್ಟ್ ಮಾಡಿದ್ರು, ಅದೇ ನಾನ್ ಬಂದಾಗ ಹೇಗ್ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡು, ನಿನಗೆ ಗೊತ್ತಾಗುತ್ತೆ. ಇರಾ, ಇದೇ ಇದೇ ನನಗೂ ನಿನಗಿರೋ ಡಿಫ್ರೆನ್ಸು. ಇಷ್ಟು ದಿನ ಈ ಕಂಪ್ನಿ ಉಳಿದಿತ್ತು ಅಂದ್ರೆ ಅದಕ್ಕೆ ಕಾರಣ ಲಕ್ಷ್ಮಿ ಕನ್ಸ್ಟ್ರಕ್ಷನ್ಸ್ ಅನ್ನೋ ಹೆಸರು. ಈಗ ಆ ಹೆಸರೇ ಇಲ್ಲ ಅಂದ್ಮೇಲೆ ಈ ಕಂಪ್ನಿ ಭವಿಷ್ಯ ಸಾಕು. ಹೋಗಲಿ, ಹೋಗೋ. ಮೀರಾ, ಹೆಣ್ಣಿಗೆ ತಾಳ್ಮೆ ಇರಬೇಕು. ತುಂಬಾ ಕೋಪ ಒಳ್ಳೇದಲ್ಲ. ಒಂದು ಮಾತು ಹೇಳ್ತೀನಿ ಕೇಳು ಮೀರಾ, ಅತಿಯಾಗಿ ಆಸೆ ಪಡೋ ಗಂಡಸು, ಅತಿಯಾಗಿ ಕೋಪ ಮಾಡ್ಕೊಳ್ಳೋ ಹೆಂಗಸು ಚೆನ್ನಾಗಿ ಬದುಕಿ ಚರಿತ್ರೆಲೇ ಇಲ್ಲ. ಇವರು ಬೋರ್ಡ್ ತಗೊಂಡ್ಬಂದಿದ್ದಾರಾ? ಅಂದರೆ ಇವರು ಆಫೀಸ್ ಹತ್ರ ಹೋಗಿದ್ರಾ? ರೀ, ಯಾಕೆ ಹೋಗ್ತಾ ಇದ್ದೀರಾ? ರೀ, ಆಫೀಸ್ ಹತ್ರ ಹೋಗಿದ್ರಾ? ಹೋಗಿದ್ದೆ. ಸಾರಿ ಲಕ್ಷ್ಮಿ, ಹೋಗ್ತಲಿದ್ದೆ, ಅದಕ್ಕೆ ಹಾಗಂದೆ. ಪರಿಸ್ಥಿತಿ ಆಗಿತ್ತು, ನಾನು ಹೋಗ್ಬೇಕಾಯ್ತು. ರೀ, ಅಲ್ಲಿಗೆ ಯಾಕೆ ಹೋಗೋಕೆ ಹೋಗಿದ್ರಿ? ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ರಾಘವ್? ಲಕ್ಷ್ಮಿ, ಕೆಲಸದವ್ರಿಗೆಲ್ಲ ಜಾಸ್ತಿ ಮರ್ಯಾದೆ ಕೊಡೋ ಅವಶ್ಯಕತೆ ಇಲ್ಲ. ನೀನು ತಗೊಂಡಿದ್ದ ಕಾರ್ನ ನೀನೇ ರಿಪೇರಿ ಮಾಡಿಕೊಂಡು ನನ್ನ ಮುಂದೆ ನಿಂತ್ಕೊಂಡು ಬಿಲ್ ಕೊಡು ಅಂತ ಕೇಳ್ಕೊಳ್ಳೋದು. ಕನಸು ಕಾಣ್ತಾ ಇದೆಯಾ? ಹಾವಿಗೆ ಹಾಲಿರಿದ್ರೆ ಅದು ವಿಷ ಕಾರೋದು ಬಿಡತ್ತಾ? ಅವ್ರು ಏನು ಅಂತ ನಿಮಗೆ ಗೊತ್ತಿದ ಮೇಲೂ ನೀವ್ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೋತಿದ್ದೀರಾ? ಆ ವಿಷಯ ನಿಲ್ಲಿಗೆ ಬಿಟ್ಬಿಡಿ. ಲಕ್ಷ್ಮಿ, ನಾನು ಇಷ್ಟು ದಿನ ಅವ್ರ ವಿಷಯ ಬಿಟ್ಬಿಟ್ಟಿದ್ದೆ, ಆದ್ರೆ ಇವತ್ತು ಇಷ್ಟೆಲ್ಲ ಆದ್ರೂ ಹೇಗೆ ಸುಮ್ಮನೆ ಇರಲಿ ಲಕ್ಷ್ಮಿ? ಇವತ್ತು ಆಗಿದ್ ಮಾತ್ರ ಅಷ್ಟು ಸುಲಭ ಮರೆಯಕ್ಕೆ ಆಗೋದಿಲ್ಲ ಲಕ್ಷ್ಮಿ. ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇನೋ ಅವಳಿಗಿಂತ ಎತ್ತರವಾಗಿ ಬೆಳಿತೀನಿ ಅಂತ ಸವಾಲು ಹಾಕಿ ಬಂದಿದ್ದೀನಿ. ನೀ ಹೇಳೋದು ಸರಿ ಲಕ್ಷ್ಮಿ, ನಾನು ಈ ಕೆಲಸ ಬಿಟ್ಟು ಬೇರೆ ಯಾವುದಾದ್ರೂ ಕೆಲಸ ಮಾಡಲೇಬೇಕು. ಅವಳು ನನಗೆ ಮಾಡಿರೋ ಅವಮಾನಕ್ಕೆ ಮತ್ತು ನಾನು ಹಾಕಿರೋ ಚಾಲೆಂಜ್ಗೆ ಗೆದ್ದು ತೋರಿಸಲೇಬೇಕು. ನಿಮ್ಮ ಮನಸ್ಸಲ್ಲಿ ಇಂಥ ಒಂದು ಯೋಚನೆ ಬಂದಿದೆ ಅಂದರೆ ಖಂಡಿತ ನೀವು ಅದನ್ನು ಸಾಧಿಸೇ ಸಾಧಿಸ್ತೀರಾ ರೀ. ಅದರಲ್ಲಿ ನೀವು ಗೆದ್ದೇ ಗೆಲ್ತೀರಾ. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ, ಯಶಸ್ಸು ನಿಮ್ಮದೇ ರೀ. ನೀನು ಹೇಳೋದೇನೋ ಸರಿ ಲಕ್ಷ್ಮಿ, ಆದರೆ ನಾನು ಹಾಕಿರೋ ಚಾಲೆಂಜ್ಗೆ ಯಾವ ದಾರಿಲಿ ಹೋಗಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ತುಂಬ ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗತ್ತೆ. ನಾನು ಹೋಗಿ ಟೀ ಮಾಡ್ಕೊಂಡ್ಬರ್ತೀನಿ, ನೀವು ಮುಖ ತೊಳ್ಕೊಂಬನ್ನಿ.